ಹರಿಯಾಣದ ಹೊಸ ಮುಖ್ಯಮಂತ್ರಿ ಎಂದು ಘೋಷಣೆ ಕಂಡಿರುವ ಕುರುಕ್ಷೇತ್ರದ ಸಂಸದ ನಯಾಬ್ ಸಿಂಗ್ ಸೈನಿ ಅವರು ತಮಗೆ 48 ಶಾಸಕರ ಬೆಂಬಲ ಇರುವುದಾಗಿ ಪಟ್ಟಿ ನೀಡಿದ್ದಾರೆ. ಸ್ಪೀಕರ್ ಅವರಿಗೆ ಇಂದೇ ಬಹುಮತ ಖಾತ್ರಿಪಡಿಸಿಕೊಂಡು ತಿಳಿಸುವಂತೆಯೂ ಸೈನಿ ಅವರು ಮನವಿ ಮಾಡಿದ್ದಾರೆ. ತನಗೆ ಈ ಜವಾಬ್ದಾರಿ ನೀಡಿದ್ದಕ್ಕೆ ಪ್ರಧಾನಿ ಮೋದಿ, ಗೃಹಮಂತ್ರಿ ಶಾ ಮತ್ತು ಬಿಜೆಪಿ ಅಧ್ಯಕ್ಷ ನಡ್ಡಾರಿಗೆ ಸೈನಿ ಅವರು ವಂದನೆ ಸಲ್ಲಿಸಿದ್ದಾರೆ. ಆದರೆ ಕಟ್ಟರ್ ಸಂಪುಟದಲ್ಲಿ ಮಂತ್ರಿಯಾಗಿದ್ದ, ಗೃಹ ಸಚಿವರಾಗಿದ್ದ ಹಿರಿಯ ಅನಿಲ್ ವಿಜ್ ಅವರು ಸೈನಿ ಅವರಿಂದ ಅಂತರ ಕಾಯ್ದುಕೊಂಡು ಕುಳಿತಿರುವುದಾಗಿ ಹೇಳಲಾಗಿದೆ.